ಗುಮ್ಮಟ ನಗರಿಯಲ್ಲಿ ಬ್ಲ್ಯಾಕ್ ಫಂಗಸ್ ನಿಂದಾಗಿ 15 ಜನರು ಕಣ್ಣುಗಳನ್ನು ಕಳೆದುಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಮಾಹಿತಿ ತಿಳಿಸಿದ್ದಾರೆ. ವಿಜಯಪುರದ ಡಿಸಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಕೊರೋನಾ ಎರಡನೇ ಅಲೆಯಿಂದಾಗಿ ಬ್ಲ್ಯಾಕ್ ಫಂಗಸ್ ಗೆ 15 ಜನ ತಮ್ಮ ಒಂದು ಕಣ್ಣನ್ನು ಕಳೆದುಕೊಂಡಿದ್ದು ಓರ್ವ ಎರಡು ಕಣ್ಣುಗಳನ್ನು ಕಳೆದುಕೊಂಡಿದ್ದಾರೆ. 21 ರೋಗಿಗಳ ಮೆದುಳಿನಲ್ಲಿ ತೊಂದರೆ ಉಂಟಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಲ್ಲದೆ 41 ಮಂದಿಯ ಕಣ್ಣಿಗೆ ಪಾವು ಬಂದಿದ್ದು ಆದರೆ ದೃಷ್ಟಿ ಸಮಸ್ಯೆ ಉಂಟಾಗಿಲ್ಲ ಎಂದಿದ್ದಾರೆ. ಒಂದು ಕೇಸಲ್ಲಿ ಎರಡು ಕಣ್ಣು ಹೋಗಿದೆ, ಇದೊಂದು ನಾವು ಗಮನಿಸಬೇಕಾಗಿದೆ. ನಾನು ಈ ಡಿಟೇಲ್ಸ್ ಹೇಳ್ತೀನಿ. ಇವಾಗ ಎರಡು ಕಣ್ಣುಗಳು ಕಳ್ಕೊಂಡಿರುವ ಕೇಸಸ್ ಒಂದು, ಆಮೇಲೆ ಒಂದು ಕಣ್ಣು ಅಂದ್ರೆ ಪೂರ್ತಿ ಒನ್ ಸೈಡ್ ಒನ್ ಐ ಲಾಸ್ ಆಗಿರೋದು 15 ಕೇಸಸ್. ಆಮೇಲೆ ಐ ಇನ್ವಾಲ್ವ್ಮೆಂಟ್ ಅಂದ್ರೆ ಕಣ್ಣಿಗೆ ಎಫೆಕ್ಟ್ ಆಗಿದೆ ಬಟ್ ಬ್ಲಡ್ ವಿಷನ್ ಇರ್ತದೆ, ಅಂದ್ರೆ ಐ ಸೈಟ್ ಹೋಗಿರಂಗಿಲ್ಲ, ಸ್ವಲ್ಪ ಸಮಸ್ಯೆ ಇರ್ತದೆ. ಬ್ಯೂರೋ ರಿಪೋರ್ಟ್, ನವಕರ್ನಾಟಕ ಟೈಮ್ಸ್, ವಿಜಯಪುರ.